ಆಫ್ರಿಕಾ ಡೆವಲಪ್ ಆಗ್ದಿರಾ ಇರ್ಬೋದು ಅಥವಾ ಇನ್ನ ನಿಧಾನ ಡೆವಲಪ್ ಆಗ್ತಾ ಇರ್ಬೋದು. ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಖಂಡವಾದ ಆಫ್ರಿಕಾ ಅದು ಪ್ರಪಂಚದಲ್ಲಿ ಶ್ರೀಮಂತ ಖಂಡ ಅಂತ ನಿಮಗೆ ಗೊತ್ತಾ? ಅಷ್ಟು ಬಡತನದಲ್ಲಿರುವ ಖಂಡವನ್ನು ಶ್ರೀಮಂತ ಖಂಡ ಎಂದು ಹೇಳುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೀರಾ? ಅಲ್ಲಿ ಸಿಗುವ ಖನಿಜ ನಿಪೀಕ್ಷಗಳ ಲಿಸ್ಟ್ ಅನ್ನು ನೋಡಿದರೆ ನೀವೇ ಹೇಳುತ್ತೀರಾ ಆಫ್ರಿಕಾ ರಿಚ್ ಅಂತ. ಏಕೆಂದರೆ ಆಫ್ರಿಕಾ ನೆಲವೆಲ್ಲ ನ್ಯಾಚುರಲ್ ರಿಸೋರ್ಸ್ ನಿಂದ ತುಂಬಿ ಹೋಗಿದೆ. ಪೂರ್ತಿ ಪ್ರಪಂಚದಲ್ಲಿ 30% ನ್ಯಾಚುರಲ್ ರಿಸೋರ್ಸಸ್ ಆಫ್ರಿಕಾ ಖಂಡದಲ್ಲಿ ಸಿಗುತ್ತದೆ. ಗೋಲ್ಡ್, ಡೈಮಂಡ್, ಯುರೇನಿಯಂ, ಪ್ಲಾಟಿನಂ ಇಂತಹ ಬೆಲೆ ಬಾಳುವ ಲೋಹಗಳ ಜೊತೆ ಹೈಡ್ರೋ ಸೋಲಾರ್ ಎನರ್ಜಿ, ಗ್ಯಾಸ್, ಆಯಿಲ್ ಅಷ್ಟೇ ಅಲ್ಲ, ಇಂತಹ ಸುಮಾರು ನ್ಯಾಚುರಲ್ ರಿಸೋರ್ಸಸ್ ಗಳು ಇವೆ. ಆದರೆ ಇಷ್ಟು ರಿಸೋರ್ಸಸ್ ಇದ್ದರೂ ಕೂಡ ಆಫ್ರಿಕಾದಲ್ಲಿ ಇರುವ 40% ಜನರು ಏಕೆ ಬಡತನದಲ್ಲಿ ಇದ್ದಾರೆ? ಅಲ್ಲಿ ಸಾರವಂತ ಭೂಮಿ ಇದ್ದರೂ ಕೂಡ ಅಲ್ಲಿ ಹಸಿವಿನ ಕೊರತೆ ಏಕೆ ಜಾಸ್ತಿ ಆಗುತ್ತಿದೆ? ಜನರು ಆಹಾರಕ್ಕಾಗಿ ಕಳ್ಳರಾಗಿ ಏಕೆ ಬದಲಾಗುತ್ತಿದ್ದಾರೆ? ಆಫ್ರಿಕಾ ಅಂದರೆ ಕರಪ್ಷನ್ ಅನ್ನುವ ರೀತಿ ಏಕೆ ಬದಲಾಗಿದೆ? ಅಲ್ಲಿನ ದೇಶಗಳಲ್ಲಿ ಅಂತರ್ಯುದ್ಧ ಏಕೆ ನಡೆಯುತ್ತಿದೆ? ಆ ದೇಶಗಳಲ್ಲಿ ರಾಜಕೀಯ ಅಸ್ಥಿರತೆ ಏಕೆ ಬಂದಿದೆ? ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಸುಮಾರು 400 ಹಿಂದೆ ವೆಸ್ಟ್ ಕಂಟ್ರೀಸ್ ನಿಂದ ಬಂದ ಆಂಗ್ಲರು ಪ್ರಪಂಚನೆಲ್ಲವನ್ನು ಎಕ್ಸ್ಪ್ಲೋರ್ ಮಾಡುತ್ತಾ ಆಫ್ರಿಕಾ ಖಂಡಕ್ಕೆ ಬಂದು ಆಫ್ರಿಕಾವನ್ನು ವಶಪಡಿಸಿಕೊಂಡಿದ್ದು ಒಂದು ಕಾರಣವಾದರೆ ಆಫ್ರಿಕಾದ ಜಿಯೋಗ್ರಫಿ ಕೂಡ ಆಫ್ರಿಕಾದಲ್ಲಿ ಬಡತನ ಬರುವುದಕ್ಕೆ ಮತ್ತೊಂದು ಕಾರಣವಾಗಿದೆ. ಅದೇ ರೀತಿ ಇನ್ನು ಕೆಲವು ಕಾರಣಗಳು ಕೂಡ ಆಫ್ರಿಕಾವನ್ನು ಈ ಪರಿಸ್ಥಿತಿಗೆ ತಳ್ಳಿದೆ. ಅದೇನು ಅಂತ ಈಗ ತಿಳಿಯೋಣ. ಆಫ್ರಿಕಾ ಖಂಡ ಈಗ ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಮುಖ್ಯ ಕಾರಣ ವೆಸ್ಟರ್ನ್ ಕಂಟ್ರಿಯಿಂದ ಬಂದ ಆಂಗ್ಲರು ಎಂದು ಯಾವುದೇ ಅನುಮಾನವಿಲ್ಲದೆ ಹೇಳಬಹುದು. ಸುಮಾರು 100 ಕಾಲ ಆಫ್ರಿಕನ್ನರು ಬ್ರಿಟಿಷರು ಮತ್ತು ಫ್ರೆಂಚರ ಕೆಳಗೆ ಗುಲಾಮರಾಗಿ ಜೀವನ ಮಾಡುತ್ತಾರೆ. ಆ ಬ್ರಿಟಿಷರು ತಮ್ಮ ಅಭಿವೃದ್ಧಿಗಾಗಿ ಆಫ್ರಿಕಾದಲ್ಲಿರುವ ನ್ಯಾಚುರಲ್ ರಿಸೋರ್ಸ್ ಅನ್ನು ಹೇರಾಳವಾಗಿ ಬಳಸಿಕೊಳ್ಳುತ್ತಾರೆ. ಆಫ್ರಿಕಾ ದೇಶದಲ್ಲಿ ಫಿಸಿಕಲ್ ಆಗಿ ಬಲವಾಗಿರುವ ಜನರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಅವರ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅದೇ ರೀತಿ ಆಫ್ರಿಕಾದಲ್ಲಿ ಸಿಗುವ ಡೈಮಂಡ್ ಮತ್ತು ಗೋಲ್ಡ್ ರಿಸೋರ್ಸ್ ಗಳನ್ನು ಹುಡುಕಲು ಸಾವಿರಾರು ಆಫ್ರಿಕರನ್ನು ಈ ಆಂಗ್ಲರು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದೇ ರೀತಿ ಬ್ರಿಟಿಷರ ಪ್ರಭಾವ ಆಫ್ರಿಕನ್ನರ ಮೇಲೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಬ್ಲಡ್ ಡೈಮಂಡ್ ಅನ್ನು ಸಿನಿಮಾ ಕೂಡ ತೆಗೆದಿದ್ದಾರೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಫುಡ್ ಸಪ್ಲೈ ಕಂಪನಿ ಕಾರ್ಗಿಲ್, ಇದು ತನ್ನ ಕಂಪನಿಯ ಚಾಕ್ಲೇಟ್ ಅನ್ನು ತಯಾರಿ ಮಾಡುವುದಕ್ಕೆ ಆಫ್ರಿಕಾದಲ್ಲಿರುವ ಮಕ್ಕಳನ್ನು ಕೂಡ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತದೆ. ನಿಜ ಹೇಳಬೇಕು ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಲೀಡರ್ ಇಂತಹ ಕೆಲಸಗಳು ಕೇವಲ ಆಫ್ರಿಕಾದಲ್ಲಿ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿರುವ ತುಂಬಾ ದೇಶಗಳ ಮೇಲೆ ಮಾಡಿದ್ದಾರೆ. ಆದರೆ ಆ ದೇಶಗಳೆಲ್ಲ ಮತ್ತೆ ರಿಕವರಿ ಆಗಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಿವೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿವೆ. ಆದರೆ ಆಫ್ರಿಕಾ ಮಾತ್ರ ಇನ್ನು ಅದೇ ಪರಿಸ್ಥಿತಿಯಲ್ಲಿ ಇದೆ. ಇದಕ್ಕೆ ಇನ್ನೊಂದು ಕಾರಣ ಆಫ್ರಿಕಾ ಖಂಡದ ಸುತ್ತ ಇರುವ ಜಿಯೋಗ್ರಫಿಕಲ್ ಬೌಂಡರೀಸ್. ಯಾವುದೇ ದೇಶಕ್ಕಾಗಲಿ ಯಾವುದೇ ಖಂಡಕ್ಕಾಗಲಿ ಕೋಸ್ಟಲ್ ಏರಿಯಾ ಅನ್ನೋದು ತುಂಬಾ ಮುಖ್ಯ. ಏಕೆಂದರೆ ಪ್ರಪಂಚದಾದ್ಯಂತ ನಡೆಯುವ ಟ್ರೇಡಿಂಗ್ ನಲ್ಲಿ ಸುಮಾರು 80% ಟ್ರೇಡಿಂಗ್ ಸಮುದ್ರದ ಮುಖಾಂತರ ನಡೆಯುತ್ತದೆ. ವರ್ಲ್ಡ್ ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಆಫ್ರಿಕಾದ ಸುತ್ತ ಅಂಟಾರ್ಟಿಕ್ ಓಷನ್, ಇಂಡಿಯನ್ ಓಷನ್, ಮೆಡಿಟೇರಿಯನ್ ಸಿ ಇವುಗಳಿಂದ ಸುತ್ತುವರೆದಿದೆ. ಇಷ್ಟು ಸಮುದ್ರಗಳು ಇರೋದ್ರಿಂದ ಆಫ್ರಿಕಾದ ಸುತ್ತ ಅತಿ ದೊಡ್ಡ ಕೋಸ್ಟಲ್ ಇದೆ. ಇಷ್ಟು ದೊಡ್ಡ ಕೋಸ್ಟಲ್ ಏರಿಯಾ ಇದ್ದರೆ ಟ್ರೇಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ನಡೆಯಬೇಕು. ಆದ್ರೆ ಅದು ಆ ರೀತಿ ನಡೆಯುತ್ತಿಲ್ಲ. ಏಕೆಂದ್ರೆ ಈ ಖಂಡದ ಸುತ್ತ ಇರುವ ಮೆಜಾರಿಟಿ ಕೋಸ್ಟಲ್ ಲೈನ್ ನಲ್ಲಿ ಯಾವುದೇ ಪೋರ್ಟ್ ಅನ್ನು ನಿರ್ಮಾಣ ಮಾಡಲು ಅವಕಾಶನೇ ಇಲ್ಲ. ಆದ್ದರಿಂದ ಈ ಕೋಸ್ಟಲ್ ಏರಿಯಾಗಳಲ್ಲಿ ಕೇವಲ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಈ ಸಮುದ್ರದ ಟ್ರೇಡಿಂಗ್ ಕನೆಕ್ಟ್ ಆಗಿದೆ. ಆಫ್ರಿಕಾದ ಮೇಲೆ ಇರುವ ಖಂಡ ಯುರೋಪ್ ಆಫ್ರಿಕಾಗಿಂತ ತುಂಬಾ ಚಿಕ್ಕದು. ಆದರೂ ಕೂಡ ಸೀ ಟ್ರೇಡಿಂಗ್ ನಲ್ಲಿ ಯುರೋಪ್ ಆಫ್ರಿಕಾಕ್ಕಿಂತ ದೊಡ್ಡದು. ಪ್ರಪಂಚದಲ್ಲಿ 40% ಸೀ ಟ್ರೇಡಿಂಗ್ ಯುರೋಪ್ ನಲ್ಲಿ ನಡೆಯುತ್ತಿದೆ. ಮೆಜಾರಿಟಿ ಟ್ರೇಡಿಂಗ್ ಯುರೋಪ್ ಕಂಟ್ರೋಲ್ ನಲ್ಲಿ ಇರುವುದರಿಂದ ಆಫ್ರಿಕಾದಲ್ಲಿರುವ ನೈಲ್ ನದಿ ಮತ್ತು ಇತರ ಸಮುದ್ರಗಳ ಭಾಗದಲ್ಲಿ ಕನಿಷ್ಠ ಪಕ್ಷ ನ್ಯಾವಿ ಕೇಬಲ್ಸ್ ಆಗಲಿ ಶಿಪ್ಸ್ ಹೋಗುವ ಮಾರ್ಗಗಳಾಗಲಿ ಇಲ್ಲ. ಈ ಲಿಮಿಟೇಷನ್ ಕಾರಣದಿಂದ ಆಫ್ರಿಕಾದಲ್ಲಿ ಟ್ರೇಡಿಂಗ್ ಅನ್ನೋದು ತುಂಬಾ ಕಷ್ಟಕರವಾಗಿ ಬದಲಾಗಿದೆ. ಆಫ್ರಿಕಾವನ್ನು ಆರ್ಥಿಕವಾಗಿ ಕುಂಠಿತಗೊಳಿಸಲು ಮತ್ತೊಂದು ಕಾರಣ ಅಲ್ಲಿ ಇರುವ ಸಮುದ್ರ ಕಳ್ಳರು. ಇವರನ್ನು ಇಂಗ್ಲಿಷ್ ನಲ್ಲಿ ಪೈರೇಟ್ಸ್ ಎಂದು ಕರೆಯುತ್ತಾರೆ. ಆರ್ನ್ ಆಫ್ ಆಫ್ರಿಕಾ ಅನ್ನೋ ಪ್ರದೇಶ ಕಾರ್ಗೋ ಮತ್ತು ಕಮರ್ಷಿಯಲ್ ಶಿಪ್ ಗಳಿಗೆ ಪ್ರಪಂಚದಾದ್ಯಂತ ಅತ್ಯಂತ ಡೇಂಜರಸ್ ಪಾಯಿಂಟ್ ಆಗಿರುತ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ವಾಸಿಸುವ ಸೊಮಾಲಿಯನ್ ಪೈರೇಟ್ಸ್ ಆ ಪ್ರದೇಶದಿಂದ ಹಾದು ಹೋಗುವ ಆಯಿಲ್ ಟ್ಯಾಂಕ್ ನ ಮೇಲೆ ಮತ್ತು ಕಮರ್ಷಿಯಲ್ ಶಿಪ್ ನ ಮೇಲೆ ದಾಳಿ ಮಾಡಿ ಎಲ್ಲವನ್ನು ದೋಚಿಕೊಳ್ಳುತ್ತಾರೆ. ಈ ಸಮಸ್ಯೆಯಿಂದ ಹೊರಬರಲು ಆ ಶಿಪ್ ಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಕೆಲವು ದೇಶಗಳು ಚಿಯೋಟಿ ಎನ್ನುವ ಪ್ರದೇಶದಲ್ಲಿ ಮಿಲಿಟರಿ ಬೇಸ್ ಅನ್ನು ಏರ್ಪಡಿಸಿದ್ದಾರೆ. ಆದರೆ ಉಳಿದ ಇನ್ನಷ್ಟು ಆಫ್ರಿಕಾದಲ್ಲಿ ಎಲ್ಲೂ ಕೂಡ ಮಿಲಿಟರಿ ಬೇಸ್ ಇಲ್ಲ. ಅಂತಹ ತೀರ ಪ್ರದೇಶದಲ್ಲಿ ಸಮುದ್ರ ಕಳ್ಳರು ಯಾವುದೇ ಭಯವಿಲ್ಲದೆ ದರೋಡೆಗಳನ್ನು ಮಾಡುತ್ತಾರೆ. ಅಕ್ಟೋಬರ್ 2013 ನೈಜೀರಿಯಾದಲ್ಲಿ ಹೋಗುತ್ತಿದ್ದ ಅಮೆರಿಕದ ಶಿಪ್ ನ ಮೇಲೆ ಸಮುದ್ರ ಕಳ್ಳರು ದಾಳಿ ಮಾಡುತ್ತಾರೆ. ಅಮೆರಿಕದ ದೇಶಕ್ಕೆ ಸೇರಿದ ಸಿಬ್ಬಂದಿಯನ್ನು ಕಿಡ್ನಾಪ್ ಮಾಡಿ ನಮ್ಮ ಡಿಮ್ಯಾಂಡ್ಸ್ ಅನ್ನು ತೀರಿಸಿದರೆ ಅವರನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳುತ್ತಾರೆ. ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದ ಕಾರಣ ತುಂಬಾ ದೇಶಗಳು ಈ ಸಮುದ್ರದ ಮಾರ್ಗವನ್ನು ಅವಾಯ್ಡ್ ಮಾಡುತ್ತಾ ಬರುತ್ತದೆ. ಇದರಿಂದ ಆಫ್ರಿಕಾದ ಟ್ರೇಡಿಂಗ್ ದಿನ ಕಳೆದಂತೆ ಕುಸಿಯುತ್ತಾ ಬರುತ್ತದೆ. ಇದರಿಂದ ಆಫ್ರಿಕಾಗೆ ತುಂಬಾ ನಷ್ಟ ಆಗುತ್ತಿದೆ. ಇನ್ನು ಆಫ್ರಿಕಾ ಖಂಡದ ಭೂಭಾಗದ ವಿಷಯಕ್ಕೆ ಬಂದರೆ ಉತ್ತರದ ಕಡೆ ಸಹಾರಾ ಮರುಭೂಮಿ ಇದೆ. ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮರುಭೂಮಿ, ಅತ್ಯಂತ ಬಿಸಿಯಾಗಿರುವ ಪ್ರದೇಶ ಕೂಡ. ಈ ಮರುಭೂಮಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರುತ್ತದೆ. ಇನ್ನು ಆಫ್ರಿಕಾದ ದಕ್ಷಿಣ ಕಡೆ ನೋಡಿದರೆ ಇಡೀ ಪ್ರದೇಶವೆಲ್ಲ ದಟ್ಟವಾದ ಅರಣ್ಯದಿಂದ ತುಂಬಿರುತ್ತದೆ. ಮಳೆ ಬೀಳುತ್ತಾ ಇರುತ್ತದೆ. ನ್ಯಾಚುರಲ್ ರಿಸೋರ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತದೆ. ಇಲ್ಲಿರುವ ತುಂಬಾ ಜನ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡುತ್ತಾರೆ. ಆಫ್ರಿಕಾ ಖಂಡದ ನಾರ್ತ್ ನಲ್ಲಿ ಮುಸ್ಲಿಮರು ಮತ್ತು ಸೌತ್ ನಲ್ಲಿ ಕ್ರಿಶ್ಚಿಯನ್ನರು ಇರುವುದರಿಂದ ಯಾವಾಗಲೂ ಇವರ ಮಧ್ಯೆ ಘರ್ಷಣೆಗಳು ನಡೆಯುತ್ತಾನೆ ಇರುತ್ತದೆ. ಬ್ರಿಟಿಷ್ ಫ್ರೆಂಚ್ ನಲ್ಲಿ ಬ್ರಿಟಿಷರು ಆಫ್ರಿಕಾದ ಬಾರ್ಡರ್ ಅನ್ನು ಡಿಸೈನ್ ಮಾಡುತ್ತಾರೆ. ಈ ಬಾರ್ಡರ್ಸ್ ಅನ್ನು ಡಿಸೈನ್ ಮಾಡುವಾಗ ಅಲ್ಲಿನ ಭಾಷೆ ಮತ್ತು ಸಂಪ್ರದಾಯಕ್ಕೆ ತಕ್ಕಂತೆ ವಿಭಜನೆ ಮಾಡದೆ ಇದ್ದ ಕಾರಣ ಕಳೆದ 70 ವರ್ಷಗಳಿಂದ ಅಲ್ಲಿ ಅಂತರ್ಯುದ್ಧ ನಡೆಯುತ್ತಿದೆ. ಈ ಕಾರಣದಿಂದ ರಾಜಕೀಯ ಅಸ್ಥಿರ
ಅಸ್ಥಿರತೆ ಉಂಟಾಗಿದೆ. ಆರ್ಥಿಕವಾಗಿ ಯಾವುದೇ ಬೆಳವಣಿಗೆ ಇಲ್ಲದೆ ಇರುವ ಕಾರಣದಿಂದ ಅಲ್ಲಿನ ಜನರು ಮತ್ತಷ್ಟು ಬಡವರಾಗಿ ಬದಲಾಗುತ್ತಿದ್ದಾರೆ. ಪೂರ್ತಿ ಆಫ್ರಿಕಾ ಖಂಡವೆಲ್ಲ ಇಷ್ಟು ಭೀಕರವಾಗಿ ಇದ್ದರೆ ಆಫ್ರಿಕಾದಲ್ಲಿರುವ ಮತ್ತೊಂದು ದೇಶ ಎಲ್ಲಾ ದೇಶಗಳಿಗಿಂತ ವಿಭಿನ್ನವಾಗಿ ಉನ್ನತವಾಗಿದೆ. ಆ ದೇಶದ ಹೆಸರು ಬೋಟ್ಸ್ವಾನಾ. ಇದು ಆಫ್ರಿಕಾದಲ್ಲಿರುವ ಎಲ್ಲಾ ದೇಶಗಳಿಗಿಂತ ಶ್ರೀಮಂತ ದೇಶ. ಈ ದೇಶ ಎಲ್ಲಾ ದೇಶಗಳ ಹಾಗೆ ಬ್ರಿಟಿಷರ ಬಾಲಿತತ್ವಕ್ಕೆ ಗುರಿಯಾಗಿತ್ತು. ಆದರೆ ಅಲ್ಲಿನ ಜನರು ಆ ಬಾಲಿತತ್ವದಿಂದ ಹೊರಬಂದು ತಮ್ಮನ್ನು ತಾವು ಇಂಪ್ರೂವ್ ಮಾಡಿಕೊಂಡು ಈಗ ಸಕ್ಸಸ್ ಆಗಿದ್ದಾರೆ. ಈ ದೇಶವನ್ನು ನೋಡಿ ಉಳಿದ ಆಫ್ರಿಕಾ ದೇಶಗಳು ಪಾಠವನ್ನು ಕಲಿಯುವ ಅವಶ್ಯಕತೆ ತುಂಬಾನೇ ಇದೆ. ಯಾರೋ ಬಂದು ನಮ್ಮನ್ನು ಕಾಪಾಡುತ್ತಾರೆ ಎಂದು ಕಾದು ನೋಡದೆ ನಾವು ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಎಂದರೆ ಇವರ ಪರಿಸ್ಥಿತಿ ಎಂದಿಗೂ ಬದಲಾಗುವುದಿಲ್ಲ. ರೀಸೆಂಟ್ ಆಗಿ ಚೈನಾ ಮತ್ತು ರಷ್ಯಾ ಆಫ್ರಿಕಾಕ್ಕೆ ಹೋಗಿ ಡೆವಲಪ್ ಮಾಡಲು ಪ್ರಯತ್ನ ಪಡುತ್ತಿವೆ. ಆದರೆ ಸುಮ್ಸುಮ್ನೆ ಕೆಲಸವನ್ನು ಮಾಡುತ್ತಿಲ್ಲ. ಅಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಈ ಪ್ಲಾನ್ ಅನ್ನು ಮಾಡುತ್ತಿವೆ. ಇನ್ನೊಂದು ಕಡೆ ಸಹಾರ ಮರುಭೂಮಿ ಇನ್ನೂ ದೊಡ್ಡದಾಗಿ ಬೆಳೆಯುತ್ತಿದೆ. ಸುತ್ತಮುತ್ತ ಇರುವ ಪ್ರದೇಶವೆಲ್ಲ ಮರುಭೂಮಿಯಾಗಿ ಬದಲಾಗುತ್ತಿದೆ. ಅದನ್ನು ತಡೆಯುವುದಕ್ಕೆ ತುಂಬಾ ಪ್ರಯತ್ನಗಳು ಕೂಡ ನಡೆಯುತ್ತಿದೆ. ತುಂಬಾ ದೇಶಗಳು ಸಹಾಯ ಕೂಡ ಮಾಡುತ್ತಿವೆ. ಮುಂದಿನ ದಿನಗಳಲ್ಲಿ ಇವರ ಪರಿಸ್ಥಿತಿ ಮತ್ತು ಅವರ ದೇಶದ ಜಿಯೋಗ್ರಫಿಕಲ್ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ ಎಂದು ನೀವು ಕಾದು ನೋಡಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.